ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ವೆಜಿಟೇಬಲ್ ಗ್ರೇವಿ, ಇದು ಒಳ್ಳೇದಾಗ ರಿಚ್ ಇಲ್ಲಿ ಹೋಟೆಲಲ್ಲೆಲ್ಲ ಕಡೆ ಸಿಗ್ತದೆ, ಅದಕ್ಕಿಂತ ಒಳ್ಳೇದಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ಈ ಗ್ರೇವಿ ಇಟ್ಕೊಂಡು ಬಂದೇನೆ, ಈ ರೆಸಿಪಿ ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಈ ಗ್ರೇವಿ ಹೆಸರು ಮೇತಿ ಮಲೈ ಮಟರ್ ಅಂತ ಇದರ ಹೆಸರು, ಗ್ರೇವಿ ಹೆಸರು. ಇದು ಮೆಂತ್ಯ ಸೊಪ್ಪು ಹಾಕಿದ್ದೇನೆ, ಬಟಾಣಿ ಹಾಕಿದ್ದೇನೆ, ಮಲೈ ಅಂದರೆ ಕ್ರೀಮ್ ಹಾಕಿದ್ದೇನೆ, ಕ್ರೀಮ್ ಹಾಕಿ ಇದು ಮೂರು ಇಂಗ್ರೀಡಿಯೆಂಟ್ಸ್ ಮೇನು ಹಾಕಿ ಈ ಥರ ರಿಚ್ ಆದ ಒಂದು ಗ್ರೇವಿ ಮಾಡಿದ್ದೇನೆ. ಇದು ಚಪಾತಿಗೆ, ನಾನಿಗೆ, ಪರೋಟಕ್ಕೆ, ವೈಟ್ ರೈಸಿಗೆ ಎಲ್ಲದಕ್ಕೂ ಒಳ್ಳೇದಾಗ್ತದೆ. ಇದು ಹೋಟ್ಲಲ್ಲಿ ಸಿಗ್ತದೆ, ಮಲೈ ಮೇತಿ ಮಟರ್ ಅಂತ ಗ್ರೇವಿ ನೀವು ಕೇಳಿದ್ರೆ ಸಿಗ್ತದೆ. ಬಟ್ ಅಲ್ಲಿ ವೈಟ್ ಕಲರ್ ಇರ್ತದೆ, ಆ ವೈಟ್ ಕಲರ್ ಹೇಗಿರ್ತದೆ, ಯಾಕೆ ಅದು ವೈಟ್ ಕಲರ್ ಆಗ್ತದೆ ಅಂತ ಅದನ್ನು ನಾನು ನಿಮಗೆ ಇದರಲ್ಲಿ ಟಿಪ್ಸ್ ಹೇಳಿದ್ದೇನೆ. ನೀವು ಕಂಪ್ಲೀಟ್ ವಿಡಿಯೋವನ್ನು ನೋಡಿ ನಾನು ಹೇಗೆ ಮಾಡಿದ್ದೇನೆ ಅಂತ. ನೀವು ಮಾಡಿ ಮಾಡಿ ಆದ ನಂತರ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹೇಗೆ ಬಂತಂತ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನಾನೀಗ ಮಲೈ ಮೇತಿ ಮಟರನ್ನು ಹೇಗೆ ಗ್ರೇವಿಯನ್ನು ಹೇಗೆ ಮಾಡೋದಂತ ಈಗ ತೋರಿಸ್ಕೊಡ್ತಿದ್ದೇನೆ. ಬನ್ನಿ ನೋಡಿ ಕಲಿಯಿರಿ. ನಾನು ಈಗ ನೋಡಿ ಮಲೈ ಮೇತಿ ಪನ್ನೀರ್, ಮಲೈ ಮೇತಿ ಮಟರ್ ಇದ್ದು ಒಂದು ಗ್ರೇವಿ ರೆಸಿಪಿಗ ನಾವು ಮಾಡುವ ನೋಡಿ. ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ತೇನೆ. ಮಲೈ ಅಂದರೆ ಹಾಲಿನ ಕ್ರೀಮ್. ಇದು ಹೋಟ್ಲ್ಗಳಲ್ಲಿ ಈ ಥರ ರೆಸಿಪಿ ಸಿಗ್ತದೆ. ಈ ಕೆಲವು ಮದುವೆ ಫಂಕ್ಷನಲ್ಲಿಯೂ ವೆಜ್ಜಿಗೆ ಮಾಡ್ತಾರೆ. ಭಾರಿ ಒಳ್ಳೆ ರಿಚ್ ಗ್ರೇವಿ ಇದು ಪದಾರ್ಥ, ಭಾರಿ ಒಳ್ಳೇದಾಗ್ತದೆ. ಮಾತ್ರ ಇದು ರೋಟಿ, ನಾನ್, ಪರೋಟಕ್ಕೆಲ್ಲ ಭಾರಿ ಒಳ್ಳೇದಾಗ್ತದೆ, ಹೆಲ್ತಿಗೂ ಒಳ್ಳೇದುಂಟು. ಮಾತ್ರ ಕ್ರೀಮ್ ಒಂದು ಇದಾಗ್ತದೆ ಫ್ಯಾಟ್ ಅಂತ ಬಿಟ್ಟರೆ, ಮತ್ತು ಮೇತಿ ಎಲ್ಲ ಡಯಾಬಿಟೀಸ್ನವ್ರಿಗೆ ಒಳ್ಳೇದಾಗ್ತದೆ. ಇದರಲ್ಲಿ ನಾನು ಒಂದು ದೊಡ್ಡ ಕಟ್ಟ ಮೇತಿ ತಗೊಂಡಿದ್ದೇನೆ, ಅದನ್ನು ಸಣ್ಣಕ್ಕೆ ಹೆಚ್ಚಿ ನಾನು ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿದ್ದೇನೆ. ನೋಡಿ ಈ ಕಪ್ ತಗೊಂಡಿದ್ದೇನೆ. ನೀವು ಯಾವುದಾದ್ರೊಂದು ಬೌಲನ್ನು ಮೆಜರ್ಮೆಂಟ್ ಮಾಡಿ, ಯಾಕೆ ಹೇಳ್ತೇನೆ ಅಂದರೆ ನಾನು ನಿಮಗೆ ಮತ್ತೆ ಗೊತ್ತಾಗ್ತದೆ. ಇದರಲ್ಲಿ ನಾನು ಎರಡರಿಂದ ಎರಡೂವರೆ ಕಪ್ಪಿನಷ್ಟು ನಿಮಗೆ ಮೆಂತ್ಯ ಸೊಪ್ಪು ಕಟ್ಟು ಮಾಡಿದ್ದು ಬೇಕು ನಿಮಗೆ. ಇದೇ ಕಪ್ ಅಂತ ನೀವು ಯಾವ ಕಪ್ಪನ್ನು ತಗೊಂಡ್ಬಿಡಿ, ಅದರಲ್ಲಿ ಎರಡರಿಂದ ಎರಡೂವರೆ ಕಪ್. ಮೂರು ಕಪ್ ಹಾಕಿದರೆ ಸ್ವಲ್ಪ ಕಹಿ ಬರ್ತದೆ, ಮಕ್ಕಳು ತಿನ್ನಲಿಕ್ಕೆ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಸೊ ಎರಡರಿಂದ ಎರಡೂವರೆ ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು, ನಾಲ್ಕರಿಂದ ಎರಡು ಕಾಲು ಕಪ್ಪಿನಷ್ಟು ಮೆಂತ್ಯ ಸೊಪ್ಪು ಉಂಟು. ಒಂದು ಕಟ್ಟು ಮೆಂತ್ಯನ್ನು ಚೆನ್ನಾಗಿ ತೊಳೆದು, ಅದರ ದಂಡೆಲ್ಲ ದಪ್ಪ ದಪ್ಪ ದಂಡೆ ಹಾಕಲಿಲ್ಲ ನಾನು, ಅದನ್ನು ಹಾಕಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ. ಇದೇ ಬೌಲಲ್ಲಿ ನಾನು ಒಂದೂವರೆ ಕಪ್ಪಿನಷ್ಟು ಬಟಾಣಿ, ಹಸಿ ಬಟಾಣಿ ತಗೊಂಡಿದ್ದೀನಿ. ಇದು ಫ್ರೋಝನ್, ಕೋಡು ಬಟಾಣಿ ಇದ್ದರೂ ಒಳ್ಳೇದಾಗ್ತದೆ, ಏನು ತೊಂದರೆ ಇಲ್ಲ. ಅದಕ್ಕೆ ನನಗೆ ನೀರಲ್ಲಿ ಹಾಕಿಟ್ಟದ್ದು ಫ್ರೋಝನ್ ಅಂತ. ಇದು ಒಂದೂವರೆ ಕಪ್ ಉಂಟು, ಎರಡರಿಂದ ಎರಡೂವರೆ ಕಪ್ಪಿ ಮೆಂತ್ಯ ಸೊಪ್ಪಿಗೆ ಒಂದೂವರೆ ಕಪ್ ಇದು. ಇಲ್ಲಿ ನಾನು ಎರಡು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ. ಟೊಮೆಟೊದ ಆಪ್ಷನಲ್ ಅರ್ಧ ಕಪ್ ಕರ್ಡ್ಸು ಹಾಕ್ಬೋದು, ಅರ್ಧ ಕಪ್ ಕ್ರೀಮ್ ಹಾಕ್ಲಿಕ್ಕುಂಟು. ಸೊ ನಾನು ಮನೆ ಕ್ರೀಮನ್ನು ನನಗೆ ಬೆಣ್ಣೆ ತೆಗಿಲಿಕ್ಕೆ ಬೇಕಂತ ನಾನು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತೇನೆ. ಅಮೂಲ್ನವರು ನಾನು ಇದು ಅರ್ಧ ಕಪ್ ಸಾಕು ತಗೊಂಡಿದ್ದೇನೆ. 10 ಗೇರಿ ಬೀಜ ಬೇಕು, 4 ಹಸಿಮೆಣಸು ಬೇಕು, ಒಂದು 8-10 ಎಸಳು ಬೆಳ್ಳುಳ್ಳಿ, ಒಂದು 1/4 ಇಂಚಿನಷ್ಟು ಶುಂಠಿ, 2 ದೊಡ್ಡ ಆನಿಯನ್ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ. ಇದಿಷ್ಟು ನನಗೆ, ಮತ್ತು ಇದಿಷ್ಟು ಐಟಮ್ ಬೇಕಿದ್ದಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಲಿಕ್ಕೆ. ಈಗ ನಾವು ಗ್ಯಾಸ್ ಹತ್ರ ಹೋಗೋ, ಇಷ್ಟು ಐಟಮ್ ಹಾಕಿ ಮಲೈ ಮೇತಿ ಮಟರ್ ಗ್ರೇವಿಯನ್ನು ಈಗ ಮಾಡುವ. ಈಗ ಮಲೈ ಮೇತಿ ಮಟರ್ ಮಾಡಲಿಕ್ಕೆ ಈಗ ಫಸ್ಟಿಗೆ ನಾನು ಒಂದು 2 ಲೋಟಷ್ಟು ನೀರನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಇದು ಯಾಕಂತ ಹೇಳಿದರೆ, ಇಲ್ಲಿ ಬಟಾಣಿ ಉಂಟಲ್ಲ, ಇದು ನೀರು ಸೋಸಿ ತಂದು ಇದಕ್ಕೆ ಬಾಯ್ಲ್ ಆಗುವ ನೀರಿಗೆ ಹಾಕಿ ಬಂದ್ ಮಾಡಿಡಲಿಕ್ಕೆ. ಈಗ ನೋಡಿ ನೀರು ಕುದಿ ಬರ್ತಾ ಉಂಟು. ನಾನು ಇದನ್ನು ಹಾಕ್ತೇನೆ, ಗ್ಯಾಸನ್ನು ಬಂದ್ ಮಾಡ್ತೇನೆ. ಇದರಲ್ಲೇ ಇದು ಬೇಯ್ತದೆ, ಸಾಕಾಗ್ತದೆ. ಸ್ವಲ್ಪ ಕುದಿ ಬಂದರೆ ಸಾಕು, ಕುದಿಯುತ್ತಿರೋ ನೀರಿಗೆ ಹಾಕಿಬಿಟ್ರೆ ನಿಮಗೆ ಕೆಲಸ ಈಸಿ ಆಗ್ತದೆ. ಇದು ಸ್ವಲ್ಪ ಕೋಲ್ಡ್ ಇರಲಿಕ್ಕೆ ಹೋಗಿ ನಾನು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ತೇನೆ. ಯಾಕಂದರೆ ನಾವು ಗ್ರೇವಿ ಮಾಡುವಾಗ ಇದು ಡೈರೆಕ್ಟ್ ಹಾಕಿಬಿಡ್ಬೋದು, ಯಾಕಂದರೆ ಇದು ಫ್ರೋಝನ್ ಅಲ್ಲ. ಅದಕ್ಕಾಗಿ ನೀವು ಹಸಿ ಬಟಾಣಿಯೂ ತಗೊಳ್ಬೋದು. ನೋಡಿ ಸ್ವಲ್ಪ ಹೊತ್ತು ಕುದಿ ಬರಲಿ, ಮತ್ತು ನಾನು ಲಿಡ್ ಮುಚ್ಚಿ ಇದನ್ನು ಬಂದ್ ಮಾಡ್ತೇನೆ. ನೋಡಿ ಕುದಿ ಬರು ತೋರ್ತದೆ ನಿಮಗೆ, ಆಗ ನಾನು ತೋರಿಸ್ತೇನೆ. ನೋಡಿ ನೀರು ಕುದಿ ಬರ್ತಾ ಉಂಟು. ಇನ್ನು ನಾನು ಗ್ಯಾಸಿನಿಂದ ಶಿಫ್ಟ್ ಮಾಡ್ತೇನೆ, ಲಿಡ್ ಮುಚ್ಚಿ ಗ್ಯಾಸಿನಿಂದ ಶಿಫ್ಟ್ ಮಾಡಿ ತೆಗಿತೇನೆ. ಇದು ಹೀಗೆ ಇರಲಿ. ಈಗ ನಾವು ಒಂದು ಬಣಲೆ ಇಡುವ, ಯಾವುದರಲ್ಲಿ ಪಾತ್ರೆಯಲ್ಲಿ ನಾವು ಮಾಡ್ತೇವೆ ನೋಡಿ ಅದರಲ್ಲಿ ಬಣಲೆ ಇಡು. ಗ್ಯಾಸ್ ಆನ್ ಮಾಡಿದ್ದೇನೆ, ಇದು ಬಿಸಿಯಾಗಲಿ ಬಣಲೆ. ಈಗ ಕುಕ್ಕಿಂಗ್ ಆಯಿಲ್ ಯಾವುದು ಆಗ್ಬೋದು, ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕುವ. ಈಗ ಮೆಂತೆಯನ್ನು ನಾವು ಫ್ರೈ ಮಾಡಬೇಕು, ಅದರ ಹಸಿ ವಾಸನೆ ಉಂಟಲ್ಲ, ಕಹಿ ಹೋಗ್ತದೆ. ಆಗ ನೀವು ಚೆನ್ನಾಗೊಂದು 5 ನಿಮಿಷ ನಾವೀಗ ಮೆಂತೆಯನ್ನು ಫ್ರೈ ಮಾಡಲಿಕ್ಕಿದೆ. ಈಗ ನಾನು ಸೊಪ್ಪು ಹಾಕ್ತೇನೆ, ಎಣ್ಣೆ ಕಾಯ್ತಾ ಬಂತು. ನೀವೆಲ್ಲ ರೆಡಿ ಮಾಡಿ ಇಟ್ಟರೆ ಬೇಗ ಆಗ್ತದೆ, ಇದು ಟೇಸ್ಟಲ್ಲಿ ಭಾರಿ ಒಳ್ಳೇದಾಗ್ತದೆ. ಇದು
ವೆಜ್ ಇರುವ ಟೈಮಲ್ಲಿ ಚಪಾತಿ, ನಾನ್, ವೈಟ್ ರೈಸ್ಗೆಲ್ಲ ಇದು ಒಳ್ಳೆಯದಾಗ್ತದೆ. ಇದು ಮಾತ್ರ ಹೈ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು. ಒಂದು ಎರಡು ಮೂರು ನಿಮಿಷ ಡಾರ್ಕ್ ಗ್ರೀನ್ ಬರ್ತದೆ, ಆಗ ನಾನು ತೋರಿಸ್ತೇನೆ ನಾನು ನಿಮಗೆ. ನೋಡಿ ಇದು ಡಾರ್ಕ್ ಆಗ್ತಾ ಬಂತು. ಒಂದು ಎರಡು ಮೂರು ನಿಮಿಷ ಬೇಕಾಯಿತು ನನಗೆ. ಯಾಕೆ ಫ್ರೈ ಮಾಡಿ ಇಟ್ಟರು ನೋಡಿ, ಮತ್ತು ನಾವು ಗ್ರೇವಿಗೆ ಡೈರೆಕ್ಟ್ ಹಾಕ್ಬೋದು. ಇದರಲ್ಲೇ ಮೆಂತ್ಯ ಸೊಪ್ಪು ಬೆಂದು ಹೋಗಬೇಕು. ಖಾಲಿ ಫ್ರೈ ಮಾಡೋದು ಮಾತ್ರ, ಇದು ಹಸಿ ವಾಸನೆ ಹೋಗೋಲ್ಲವರೆಗೊಂದು ಎರಡು ಮೂರು ನಿಮಿಷ ನೀವು ಡಾರ್ಕ್ ಕಲರ್ ಬರೋಲ್ಲವರೆಗೆ ಆ ಮೆಂತ್ಯ ಸೊಪ್ಪು ದಂಡು ಕೂಡ ಆಗ ಸಾಫ್ಟ್ ಆಗ್ತದೆ. ನಾವು ಡೈರೆಕ್ಟ್ ಗ್ರೇವಿಗೆ ಹಾಕ್ಬೋದು. ಒಂದು ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ನೀವು ಫ್ರೈ ಮಾಡಿ ಸೈ. ಘೀ ಯಾಕೆ ಹಾಕಲಿಲ್ಲ ಅಂತ ಹೇಳಿದ ಕೂಡಲೇ, ಎಲ್ಲ ನಾವು ಕ್ರೀಮ್ ಹಾಕಿದ್ದೇನೆ, ಕ್ಯಾಶ್ಯೂ ಹಾಕಿದ್ದೇನೆ, ಆಲ್ರೆಡಿ ಅದು ಫ್ಯಾಟ್ ಜಾಸ್ತಿ ಉಂಟು. ಸೊ ನಾನು ಕುಕ್ಕಿಂಗ್ ಆಯಿಲಲ್ಲೇ ಮಾಡಿದ್ದು. ಕೈ ಆಡಿಸ್ತಾ ಮಾತ್ರ ಹೈ ಫ್ಲೇಮಲ್ಲಿ ಮಾಡಿ, ಇದರಲ್ಲಿ ನೀರು ಬಿಡ್ತದೆ ಅದು. ನೋಡಿ ಈಗ ಇದೆಲ್ಲ ಡಾರ್ಕ್ ಗ್ರೀನ್ಗೆ ನೋಡಿ ಎಷ್ಟು ಕಡಿಮೆ ಆಯಿತು ನೋಡಿ. ಅಷ್ಟಿದ್ದ ಮೆಂತ್ಯ ಸೊಪ್ಪು ಇಷ್ಟಕ್ಕೆ ಬಂತು. ಎರಡೂವರೆ ಎರಡು ಕಾಲು ಕಪ್ಪಿನಷ್ಟು ಮೆಂತ್ಯ ಸೊಪ್ಪು ಇದ್ದಿತ್ತು. ನಾನು ಹೇಳೋ ಟಿಪ್ಸನ್ನು ನೀವು ಕಂಪ್ಲೀಟ್ ಫಾಲೋ ಮಾಡಿ, ಈ ಗ್ರೇವಿ ನೀವು ಮಾಡಿ ನೋಡಿ, ಭಾರಿ ಟೇಸ್ಟ್ ಆಗ್ತದೆ, ಮಕ್ಕಳಿಗೆ ಭಾರಿ ಇಷ್ಟ ಆಗ್ತದೆ ಇದು. ಈಗ ನಾನು ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ತೇನೆ. ಸಾಕು ನೋಡಿ, ಇಷ್ಟು ಕಲರ್ ಬರಬೇಕು, ಸ್ಮೆಲ್ಲು ಬರ್ತಾ ಉಂಟು ಒಳ್ಳೆ ಮೆಂತ್ಯ ಇದ್ದು. ಈಗ ನಾನು ಮೆಂತ್ಯ ಸೊಪ್ಪು ತೆಗೆದಿದ್ದೇನೆ. ಇದೇ ಬಣಲೆಗೆ ಪುನಃ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಯಾವ ಕುಕ್ಕಿಂಗ್ ಆಯಿಲು ಹಾಕ್ಬೋದು. ಈಗ ನಾವು ಆನಿಯನ್ ಇದನ್ನೆಲ್ಲ ಫ್ರೈ ಮಾಡಲಿಕ್ಕುಂಟು, ಅದರದ್ದು ಹಸಿ ವಾಸನೆ ಎಲ್ಲ ತೆಗಿಲಿಕ್ಕುಂಟು. ಎಣ್ಣೆಕಾಯಿ ಫಸ್ಟಿಗೆ ನಾನು ಆನಿಯನ್ ಹಾಕಿದೆ. ಇದು ಎರಡು ಉಂಟು ಆನಿಯನ್ ದೊಡ್ಡದು. ಇದನ್ನು ಉದ್ದ ಹೆಚ್ಚಿದ್ದೇನೆ, ಯಾಕಂದರೆ ಇದನ್ನು ಪೇಸ್ಟ್ ಮಾಡಲಿಕ್ಕುಂಟು, ಹೇಗೂ ಹೆಚ್ಚಬೋದು. ಹಸಿಮೆಣಸು ಹಾಕ್ತೇನೆ, ಬೆಳ್ಳುಳ್ಳಿ ಶುಂಠಿ ಹಾಕ್ತೇನೆ, ಗೇರು ಬೀಜ ಮತ್ತೆ ಹಾಕ್ತೇನೆ. ಇದನ್ನು ಫ್ರೈ ಮಾಡುವ. ಇದು ಹಾಗೆ ಹೈ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ತೇನೆ. ಏನು ಆನಿಯನ್ ಬ್ರೌನ್ ಆಗಬೇಕಾಗಿಲ್ಲ, ಆನಿಯನ್ ಸ್ವಲ್ಪ ಸಾಫ್ಟ್ ಆಗಬೇಕು. ಮತ್ತು ತಣಿದ ನಂತರ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡೋದು. ಇದು ಹಸಿ ವಾಸನೆ ಹೋಗ್ತಾ ಬಂತು. ಈಗ ನಾನು ಇದಕ್ಕೆ ಗೇರು ಬೀಜ ಹಾಕ್ತೇನೆ. ಒಂದು 10 ಗೇರು ಬೀಜ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ ಇದಕ್ಕೆ. ನಾನು ತುಂಬ ಸಲ ಮಾಡಿದ್ದೇನೆ ಈ ರೆಸಿಪಿ, ಮಾಡಿದಾಗ ಎಲ್ಲರೂ ನನ್ನ ಫ್ಲ್ಯಾಟ್ನಲ್ಲಿ ಎಲ್ಲರಿಗೂ ಇದು ಗ್ರೇವಿ ಭಾರಿ ಇಷ್ಟ. ಚಪಾತಿ, ನಾನು, ದೋಸೆಗೂ ಒಳ್ಳೆಯದಾಗ್ತದೆ ಇದು ತಿನ್ನಕ್ಕೆ. ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಸ್ವಲ್ಪ ಗೇರು ಬೀಜ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ, ನಮಗೆ ಆಗ ಪೇಸ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಲಾಸ್ಟ್ಗೆ ನಾನು ಟೊಮೆಟೊ ಹಾಕ್ತೇನೆ, ಅದನ್ನು ಒಂದು ನಿಮಿಷ ಫ್ರೈ ಮಾಡಿ. ಅದು ಈ ಬಿಸಿಗೆನೇ ಟೊಮೆಟೊ ಫ್ರೈ ಆಗ್ತದೆ, ಸಾಫ್ಟ್ ಆಗ್ತದೆ. ನನಗೆ ಸ್ವಲ್ಪ ಉಪ್ಪು ಹಾಕ್ತೇನೆ, ಈಗ ಒಂಚೂರು ಟೇಸ್ಟ್ ಇರ್ತದೆ ಅದು ಸಾಫ್ಟ್ ಆಗಲಿಕ್ಕೆ. ಈಗ ಟೊಮೆಟೊನ ಹಾಕ್ಲಿಕ್ಕೆ ಉಂಟಲ್ಲ, ಉಪ್ಪು ಹಾಕಿದ ಕೂಡಲೇ ಸಾಫ್ಟ್ ಆಗ್ತದೆ ಟೊಮೆಟೊ ಕೂಡ. ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದ್ದು. ಮತ್ತು ಗ್ರೇವಿಗೆ ನೋಡಿ ಹಾಕುವ. ವೆಜಿಟೇರಿಯನ್ ಟೈಮ್ನಲ್ಲಿ ನಾನ್ ವೆಜ್ನವರಿಗೂ ಈ ರೆಸಿಪಿ ಒಳ್ಳೆಯದಾಗ್ತದೆ. ನೀವು ಮಾಡಿ ನೋಡಿ, ನಾನು ನಿಮಗಿದು ಇಷ್ಟ ಆಗ್ಬೋದಂತ ಈ ರೆಸಿಪಿಯನ್ನು ಶೇರ್ ಮಾಡಿದ್ದು. ನನ್ನ ರೆಸಿಪಿಗಳು ಹೇಗೆ ಬರ್ತದೆ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಆದಷ್ಟು ತಿಳಿಸಿ, ಆಗ ನನಗೆ ಸಪೋರ್ಟ್ ಮಾಡಿದಾಗ್ತದೆ. ಏನೋ ಮಿಸ್ಟೇಕ್ ಇದ್ದರೂ ಅದನ್ನು ಹೇಳಿ, ನಾನು ಸರಿ ಮಾಡ್ಕೊಳ್ತೇನೆ. ಆದರೆ ನನ್ನ ಹತ್ರ ನಾನು ತಿಳಿದಷ್ಟು ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೇನೆ. ಯೂಸ್ಫುಲ್ ಆಗ್ಬೋದಾ ಇಲ್ವೋ ಅಂತ ಆಲೋಚನೆ ಮಾಡಿಯೇ ನಾನು ಹಾಕ್ತೀನಿ. ಎಲ್ಲ ರೆಸಿಪಿಯನ್ನು ನಿಮಗೆ ಶೇರ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ನಾನಿಲ್ಲಿ ಎರಡು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ರಫ್ಲಿ, ಅದನ್ನು ಇದಕ್ಕೆ ಹಾಕ್ತೇನೆ. ನೀವು ಟೊಮೆಟೊ ಹಾಕೋ ಬದಲು ಅರ್ಧ ಕಪ್ ಕರ್ಡ್ಸು ಹಾಕ್ಬೋದು, ಆಗ ಗ್ರೇವಿ ವೈಟ್ ಕಲರಲ್ಲಿ ಬರ್ತದೆ. ನೀವು ಹೇಳ್ಬೋದು ರೆಸ್ಟೋರೆಂಟಲ್ಲಿ ವೈಟ್ ಇರ್ತದೆ, ನಿಮ್ದೇನು ಸ್ವಲ್ಪ ಕೆಂಪು ಕೆಂಪಾಯ್ತು ಅಂತ. ಸೊ ಮೊಸರು ಹಾಕ್ತಾರೆ ಅದಕ್ಕೆ. ನಾನು ಟೊಮೆಟೊ ಹಾಕಿದರೆ ಗ್ರೇವಿಯು ಸ್ವಲ್ಪ ಜಾಸ್ತಿ ಆಗ್ತದೆ, ಅದಕ್ಕಾಗಿ ನಾನು ಟೊಮೆಟೊ ಹಾಕಿದ್ದು. ಇದೊಂದು ಆಪ್ಷನ್, ನೀವು ಚೇಂಜ್ ಮಾಡ್ಬೋದು. ಅರ್ಧ ಕಪ್ ಕರ್ಡ್ ಹಾಕಿದ್ರೆ ಸರಿ. ಅದು ಗ್ರೇವಿ ನೀವು ಯಾವಾಗ ಇದನ್ನು ತಣಿದ ನಂತರ ಆನಿಯನ್ ಹಸಿಮೆಣಸನ್ನು ನೀವು ಫ್ರೈ ಮಾಡಿ ತಣೀತದೆ ನೋಡಿ, ನಾನು ಮಿಕ್ಸಿಗೆ ಪೇಸ್ಟ್ ಮಾಡಲಿಕ್ಕಾಗುವ ಅದರೊಟ್ಟಿಗೆ ನೀವು
ಕರಡು ಹಾಕಿ ಪೇಸ್ಟ್ ಮಾಡಿರುತ್ತೆ, ಅರ್ಧ ಕಪ್ ಕರಡು ಟೊಮೆಟೊದ ಬದಾಗ ನಿಮ್ಮ ಗ್ರೇವಿ ಉಂಟಲ್ಲ ಕಂಪ್ಲೀಟ್ ವೈಟ್ ಕಲರಲ್ಲಿ ಇರ್ತದೆ, ರೆಸ್ಟೋರೆಂಟಲ್ಲಿರೋ ಹಾಗೆ ಇರ್ತದೆ. ರೆಸ್ಟೋರೆಂಟಲ್ಲಿ ಇದು ಟೊಮೆಟೊನ ಕೆಲವು ಸಲ ಹಾಕ್ತಾರೆ, ಕೆಲವುದರಲ್ಲಿ ವೈಟ್ ಕಲರ್ ಬರೋದಿಲ್ಲ ಯಾಕಂದ್ರೆ ನಿಮಗೆ ಡೌಟ್ ಇದ್ದರೆ ಅದನ್ನು ನಾನು ಹೇಳಿದ್ದು. ನಾನು ಟೊಮೆಟೊ ಹಾಕಿದೆ, ಗ್ರೇವಿ ಸ್ವಲ್ಪ ತಿಕ್ ಬರ್ತದೆ. ಇದನ್ನು ಒಂದು ನಿಮಿಷ ಫ್ರೈ ಮಾಡ್ತದೆ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ನಾನು ಇದನ್ನು ಗ್ಯಾಸಲ್ಲಿ ಇದನ್ನು ತೆಗೆದು ತಣಿದ ನಂತರ ಪೇಸ್ಟ್ ಮಾಡಿ ತರ್ತೇನೆ. ಇನ್ನೇನು ಹೆಚ್ಚು ಪ್ರೋಸೆಸ್ ಇಲ್ಲ, ಆಗ್ತಾ ಬಂತು. ಇಲ್ಲಿ ನೋಡಿ ನಾನು ಮುಚ್ಚಿಟ್ಟಿದ್ದೇನಲ್ಲ ಬಟಾಣಿ, ನೋಡಿ ಇದಲ್ಲೇ ಬೆಂದೋಯ್ತು. ಇದು ನೀರನ್ನು ತೆಗೆದ್ರೆ ಸೈ ನೀವು ಈಗ ನಾನು ವೀಡಿಯೋ ಮಾಡಲಿಕ್ಕಾಗಿ ಸಪ್ರೇಟ್ ಸಪ್ರೇಟ್ ಇಲ್ಲಿ ನೀವು ಫ್ರೈ ಮಾಡ್ತಿರೋ ಅಲ್ಲಿ ಬಟಾಣಿ ಬೇಯಿಸ್ಬೋದು, ಎಲ್ಲವೂ ಒಮ್ಮೆಲೆ ನೀವು ಸಾರಿ ಮಾಡ್ಬೋದು. ನಿಮ್ದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ರೆಸಿಪಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವಿಡಿಯೋ ರೆಸಿಪಿ ಶೇರ್ ಮಾಡಿ, ಅವರಿಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಲಿಕ್ಕೆ ಹೇಳಿ, ಆದಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ವೆಜ್ ನಾನ್ ವೆಜ್ ಎಲ್ಲ ರೆಸಿಪಿಯನ್ನು ಹಾಕ್ತಾ ಇರ್ತೇನೆ. ನೋಡಿ ಇನ್ನು ಗ್ಯಾಸ್ ಆಫ್ ಮಾಡಿದೆ ನಾನು, ಇದು ಟೊಮೆಟೊ ಸಾಫ್ಟ್ ಆಯಿತು. ಇನ್ನು ತಣಿದ ನಂತರ ಇದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡೋದು. ಇದನ್ನು ನಾನು ತಟ್ಟೆಗೆ ಶಿಫ್ಟ್ ಮಾಡ್ತೇನೆ, ಪುನಃ ಇದೇ ಬಣ್ಣನೆಯಲ್ಲಿ ನಾನು ಪ್ರೋಸೆಸನ್ನು ಕಂಟಿನ್ಯೂ ಮಾಡ್ತೇನೆ. ಇದು ತಣಿಲಿ ಮಾತ್ರ, ನಾನೀಗ ಬಣಲೆ ಇಟ್ಟಿದ್ದೇನೆ. ಇದಕ್ಕೆ ಪುನಃ ನಾನು 2 ಟೇಬಲ್ಸ್ಪೂನಷ್ಟು, ಈಗ ಗ್ಯಾಸ್ ಆನ್ ಮಾಡಿದ್ದೇನೆ, 2 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದೆ ಎಣ್ಣೆ ಕಾಯಿಲಿ. ಈಗ ನಾನು ಮಿಕ್ಸಿಯಲ್ಲಿ ನಾನು ಆಗೆಲ್ಲ ಫ್ರೈ ಮಾಡಿದೆ ಅಲ್ಲ ಅದನ್ನು ಪೇಸ್ಟ್ ಮಾಡಿ ತಂದಿದ್ದೇನೆ, ಅದನ್ನು ಈಗ ಇದಕ್ಕೆ ಹಾಕಲಿಕ್ಕುಂಟು, ಎಣ್ಣೆ ಕಾಯ್ತಾ ಉಂಟು. ಈಗ ನಾನು 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ತೇನೆ, 3 ಏಲಕ್ಕಿ, 5-6 ಲವಂಗ, 2 ಬಿರಿಯಾನಿಯಲ್ಲಿ ಇದನ್ನು ಇದಕ್ಕೆ ಒಗ್ಗರಣೆಗೆ ಹಾಕುವ ಎಣ್ಣೆಗೆ. ಜೀರಿಗೆ ಸಿಡಿದ ಕೂಡಲೇ ಮಸಾಲ ಪೇಸ್ಟ್ ಹಾಕುವ. ಜೀರಿಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು, ಈಗ ನಾನು ಈ ಪೇಸ್ಟ್ ಹಾಕ್ತೇನೆ. ಒಂದೊಂದೇ ಸಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಪೇಸ್ಟ್ ಹಾಕಿ ಮಸಾಲವನ್ನು ಚೆನ್ನಾಗಿ ಹೆಚ್ಚು ಹೊತ್ತು ಫ್ರೈ ಮಾಡಬೇಕಾಗಿಲ್ಲ, ಯಾಕೆ ಇದು ಫ್ರೈ ಮಾಡಿದ ಮಸಾಲ ಅಲ್ಲ, ಎಲ್ಲ ನಾವು ಆನಿಯನ್ನು ಕ್ಯಾಶು ಎಲ್ಲ ನಾವು ಫ್ರೈ ಮಾಡಿದ್ದೇವಲ್ಲ ಒಂದ್ಸಲ, ಸೊ ಇನ್ನು ಪುನಃ ಹೆಚ್ಚು ಏನು ಫ್ರೈ ಮಾಡಬೇಕಾಗಿ ಇಲ್ಲ. ನಾನು ಮಿಕ್ಸಿಯನ್ನು ತೊಳ್ಕೊಂಡು ತರ್ತೀನಿ, 1 ಲೋಟ ನೀರು ಹಾಕ್ತೇನೆ ಇದಕ್ಕೆ ತೊಳಿಲಿಕ್ಕೆ. ನಾನೀಗ ಇದು 1 ಲೋಟೆಯಷ್ಟು ನೀರು ಹಾಕಿದೆ, ಇದನ್ನು ಚೆಂದ ಮಾಡಿ ಇದು ಕುದಿ ಬರಲಿ. ಏನು ನಾವು ಮಸಾಲನ ಫ್ರೈ ಮಾಡಲಿಕ್ಕೇನಿಲ್ಲ, ಇದು ಕ್ಯಾಶು ಪೇಸ್ಟೆಲ್ಲ ಆನಿಯನ್ ಪೇಸ್ಟೆಲ್ಲ ಹಾಕ್ಲಿಕ್ಕೆ ಹೋಗಿ ಬೇಗ ದಪ್ಪ ಆಗ್ತದೆ. ನಾನ್ ಸ್ಟಿಕ್ಕಲ್ಲಿ ಆದರೆ ಏನು ಪ್ರಾಬ್ಲಮ್ ಇರೋದಿಲ್ಲ, ತಳ ಹಿಡಿಯೋದಿಲ್ಲ. ಇದು ಸ್ಟೀಲ್ ಇದಾಗ್ಲಿಕ್ಕೆ ಹೋಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ರುಚಿಗೆ ಉಪ್ಪು ಹಾಕುವ, ನಾನು ಆಗ ಸ್ವಲ್ಪ ಉಪ್ಪು ಹಾಕಿದ್ದಲ್ಲ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಮಸಾಲೆ ಎಲ್ಲ ಬೇಯಲಿ. ಈಗ ನಾವು ಸ್ವಲ್ಪ ಒಂದು 1/4 ಟೇಬಲ್ಸ್ಪೂನಷ್ಟು ಹಳದಿ ಮಸಾಲೆ ಎಲ್ಲ ಹಾಕ್ತಾ ಬರುವ ಹಳದಿ ಹಾಕ್ತೇನೆ. 1 ಟೇಬಲ್ಸ್ಪೂನಷ್ಟು ನಾನು ಕೊರಿಯಾಂಡರ್ ಪೌಡರ್ ಹಾಕ್ತೇನೆ, 1/4 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ತೇನೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವ. ಚಿಲ್ಲಿ ನೀವು ಖಾರ ಬೇಕಿದ್ದರೆ 1/4 ಟೇಬಲ್ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಬೋದು. ಈಗ ಹಾಕ್ತೇನೆ ನಾನು, ನಂದು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಉಂಟು, ಅದನ್ನೊಂದು 1/4 ಟೇಬಲ್ಸ್ಪೂನಷ್ಟು ಹಾಕ್ತೇನೆ. ಅದು ಕ್ರೀಮೆಲ್ಲ ಹಾಕುವಾಗ ಸ್ವೀಟ್ ಬರ್ತದೆ, ಸೊ ಇಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ, 1/4 ಟೇಬಲ್ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದೆ. ಅದಕ್ಕಾಗಿ ಇದು ಕಲರ್ ರೆಡ್ ಬರ್ತದೆ, ನಾನು ಹೇಳಿದೇನಲ್ಲ ವೈಟ್ ಬರಬೇಕಾದ್ರೆ ನೀವು ಮೊಸರು ಹಾಕಬೇಕಷ್ಟೇ. ಇದೆಲ್ಲ ಮಸಾಲ ಒಂದಕ್ಕೊಂದು ನಾನು ಗ್ಯಾಸ್ ಸಿಮ್ಮಲ್ಲೇ ಇಟ್ಟಿದ್ದೇನೆ, ಅದು ಸಿಡಿತದಲ್ಲ ಪೇಸ್ಟ್, ಸೊ ಈಗ ಮಸಾಲ ಒಂದಕ್ಕೊಂದು ಒಳ್ಳೆ ರೀತಿಯಲ್ಲಿ ಹೊಂದ್ಕೊಳ್ಳಿ. ಈಗ ನಾನು ಬೇಯಿಸಿ ಸೋಸಿ ಇಟ್ಟದುಂಟಲ್ಲ ಬಟಾಣಿ, ಅದನ್ನು ಹಾಕ್ತೇನೆ. ಈಗ ಇದೆಲ್ಲದರೊಟ್ಟಿಗೆ ಆಗ ಎಲ್ಲ ಮಸಾಲವನ್ನು ಈ ಬಟಾಣಿ ಎಳ್ಕೊಳ್ತದೆ, ಏನೇನು ಬೇಯಲಿಕ್ಕೆ ಏನಿಲ್ಲ, ಅದು ಬೆಂದಾಗಿದೆ. ಈಗ ನಾವು ಉಪ್ಪು ನೋಡುವ, ಕರೆಕ್ಟ್ ಉಂಟು, ಚಂದ ಕುದಿ ಬರಲಿ.
ಈಗ ನೋಡಿ ಇದು ಕುದಿ ಬರ್ತಾ ಉಂಟು. ಈಗ ನಾನು ಫ್ರೈ ಮಾಡಿಟ್ಟ ಮೆಂತ್ಯ ಸೊಪ್ಪು ಉಂಟಲ್ಲ ಇದನ್ನು ಹಾಕ್ತೇನೆ. ಇದೆಲ್ಲ ಮಸಾಲವನ್ನು ಒಂದು 2 ನಿಮಿಷ ಎಳ್ಕೊಳ್ಬೇಕು. ಮತ್ತೆ ಕ್ರೀಮ್ ಹಾಕೋದು, ಕೊತ್ತಂಬರಿ ಸೊಪ್ಪು ಹಾಕೋದು ಇಷ್ಟೇ. ಇಲ್ಲಿಗೆ ಮಲಾಯ್ ಮೇತಿ ಮಟರ್ ಗ್ರೇವಿ ರೆಡಿ ಆಗ್ತದೆ. ಹಸಿಮೆಣಸು ಖಾರ ಇಲ್ಲದಾಗ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿ, ಅದು ಖಾರ ನೋಡಿ ನೀವು ಎಷ್ಟು ಬೇಕಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿ ಅಷ್ಟೇ. ಸರಿ ಒಂದು ಕುದಿ ಬರಲಿದ್ದು, ಯಾಕಂದರೆ ಅದು ಮೆಂತ್ಯ ಸೊಪ್ಪು ಉಂಟಲ್ಲ ಆ ಮಸಾಲವನ್ನೆಲ್ಲ ಎಳ್ಕೊಳ್ಬೇಕು. ನೋಡಿ ದಪ್ಪ ಆಯಿತು ಗ್ರೇವಿ ನೋಡಿದ್ದು. ಮತ್ತು ಇದು ಗ್ರೇವಿ ದಪ್ಪವೇ ಇರ್ತದೆ. ನಾನು ಪರೋಟ ಎಲ್ಲ ತಿನ್ನಲಿಕ್ಕೆ ಹೋಟ್ಲಲ್ಲಿ ನಿಮಗೆ ದಪ್ಪ ಗ್ರೇವಿಯೇ ಸಿಗ್ತದೆ. ಇದೊಂದು ಚೆಂದ ಮಾಡಿ ಕುದಿ ಬರಲಿ. ನಾನೀಗ ಸಿಮ್ ಗ್ಯಾಸನ್ನು ಈಗ ಹೈ ಫ್ಲೇಮಲ್ಲಿ ಉಂಟು, ಈಗ ಗ್ಯಾಸನ್ನು ಸಿಮ್ ಮಾಡ್ತೇನೆ. ಸಿಮ್ ಮಾಡಿ ಲಿಡ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತೇನೆ. ನೋಡಿ ಈಗ 2 ನಿಮಿಷ ಆಯಿತು. ಎಲ್ಲ ಅದು ಸೊಪ್ಪು ಉಂಟಲ್ಲ ಮೆಂತ್ಯ ಸೊಪ್ಪು ಎಲ್ಲ ಗ್ರೇವಿಯನ್ನು ಎಳ್ಕೊಳ್ಳಿದೆ. ಈಗ ನಾನು 1/2 ಕಪ್ ಹೇಳಿದೆ ಅಲ್ಲ ಕ್ರೀಮ್ ಹಾಕೋದಂತ, ಆ ಟೆಟ್ರಾ ಪ್ಯಾಕಲ್ಲಿ 1/2 ಪ್ಯಾಕೆಟ್ ಬೇಕಾಯ್ತು ನನಗೆ. ನೀವು ಮನೆ ಕ್ರೀಮ್ ಇದು ಚೆಂದ ಮಾಡಿ ಬೀಟ್ ಮಾಡಿಯೂ ಒಂದು 1/2 ಕಪ್ಪಿನಷ್ಟು ಹಾಕಿ. ಇದು ಟೇಸ್ಟ್ ಕೊಡೋದು, ಇಡೀ ರೆಸಿಪಿಗೆ ಟೇಸ್ಟ್ ಕೊಡೋದೇ ಈ ಕ್ರೀಮು. ಇದು ಕ್ರೀಮ್ ಹಾಕಿದ ನಂತರ ಬೇರೆ ಟೇಸ್ಟ್ ಇರ್ತದೆ, ಮೊದಲಿಗೆ ಬೇರೆ ಟೇಸ್ಟ್ ಇರ್ತದೆ. ಇದನ್ನೀಗ ನಾವು ಮಿಕ್ಸ್ ಮಾಡುವ. ಇದು ಘೀ ರೈಸಿಗೂ ಒಳ್ಳೇದಾಗ್ತದೆ, ವೈಟ್ ರೈಸಿಗೂ ಒಳ್ಳೆ, ಎಲ್ಲ ಟೈಪಿನ ಇದಕ್ಕೂ ಇದು ಒಳ್ಳೇದಾಗ್ತದೆ. ನೋಡಿ ಈಗ ಇದೊಂದು ಚೆಂದ ಮಾಡಿ ಒಂದು ಕುದಿ ಬರಲಿ. ನಾನೀಗ ಇದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತೇನೆ. ನಿಮಗೆ ಆಪ್ಷನ್ ಅಲ್ಲ, ಬೇಕಾದರೆ ಉದುರಿಸ್ಬೋದು ಇಲ್ಲದ್ರೆ ಬೇಡ. ಬಟ್ ಇದೊಂದು ಕುದಿ ಬರಬೇಕೀಗ. ಈಗ ನೋಡಿ ಇದು ಕುದಿ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದು ಹಾಕ್ಬೋದು ಹಾಕದೇ ಇರ್ಬೋದು, ಜಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬರಲಿ ಅಂತಷ್ಟೇ. ಮೆಂತ್ಯ ಸೊಪ್ಪಿರೋ ಕೊತ್ತಂಬರಿ ಸೊಪ್ಪೇನು ಅಷ್ಟೇನು ಅಗತ್ಯ ಇಲ್ಲ, ಇಲ್ಲದ್ರೆ ನೀವು ಹಾಕದೇ ಇರ್ಬೋದು. ಇಲ್ಲಿಗೆ ಮಲಾಯ್ ಮೇತಿ ಮಟರ್ ಗ್ರೇವಿ ರೆಡಿ ಆಯ್ತು. ಇದು ರೆಸ್ಟೋರೆಂಟ್ಗಿಂತಲೂ ಒಳ್ಳೆ ಟೇಸ್ಟ್ ಆಗ್ತದೆ. ಇದನ್ನು ನೀವು ಮಾಡಿ ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೇನೆ. ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋ ರೆಸಿಪಿ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಅವರು ಆಗಿ ನೋಡ್ಲಿಕ್ಕೆ ಹೇಳಿ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ನಿಮಗೆ ಒಳ್ಳೆ ರೆಸಿಪಿ ಹಾಕಿ ತೋರಿಸ್ತಾ ಇರ್ತೇನೆ. ನಾನು ಇನ್ನೂ ಬರುವಾಗ ಒಂದು ಒಳ್ಳೆ ರೆಸಿಪಿ ಒಂದು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.